ವೀಕ್ಷಕರೇ, ಇಲಿ ಅಂದ್ರೆ ಎಲ್ಲರಿಗೂ ತಾತ್ಸಾರ. ಇಲಿಗಳನ್ನ ಕಂಡ್ರೆ ನಿಕೃಷ್ಟ ಭಾವ ಎಲ್ಲರಲ್ಲೂ ಇದೆ. ಇಲಿಗಳ ಉಪಟಳ ನಿಯಂತ್ರಿಸೋದಕ್ಕೆ ಬೆಕ್ಕನ್ನ ಸಾಕ್ತಾರೆ. ಒಟ್ಟಿನಲ್ಲಿ ಮಾನವನಿಗೆ ಯಾವ ಸಹಾಯಕ್ಕೂ ಬಾರದ ಪ್ರಾಣಿ ಅಂದ್ರೆ ಅದು ಇಲಿ. ಆದ್ರೆ ಇಂತಹ ಇಲಿಯನ್ನ ದೇವರು ಅಂತ ಪೂಜಿಸೋ ಸ್ಥಳ ಒಂದಿದೆ. ಅಲ್ಲಿ ಇಲಿಗಳೇ ದೇವರು. ಆ ವಿಚಿತ್ರ ದೇಗುಲದ ಕಂಪ್ಲೀಟ್ ಸ್ಟೋರಿಯನ್ನ ನಾವು ಹೇಳ್ತೀವಿ ಕೇಳಿ. ಈ ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬರು ಇಲ್ಲಿಯ ಇಲಿಗಳಿಗೆ ಹಾಲನ್ನ ನೀಡ್ತಾರೆ. ಆ ಇಲಿಗಳಿಗೆ ಹಾಲನ್ನ ನೀಡಿ ಬೇಡಿದರೆ ಅವು ಬೇಡಿದ ವರಗಳನ್ನ ದಯಪಾಲಿಸುತ್ತವೆ, ಕೋರಿಕೆಗಳನ್ನ ಈಡೇರಿಸುತ್ತವೆ ಅನ್ನೋ ನಂಬಿಕೆ ಇಲ್ಲಿಯ ಜನರದ್ದು. ಇದೇ ಕಾರಣಕ್ಕೆ ಪ್ರತಿದಿನ ಈ ಇಲಿಗಳ ದರ್ಶನಕ್ಕೆ ಸಾವಿರಾರು ಭಕ್ತರು ಬರ್ತಾರೆ. ಅವರೆಲ್ಲ ಒಂದಲ್ಲ ಒಂದು ಸಮಸ್ಯೆಗಳನ್ನ ಹೊತ್ತು ಈ ಸ್ಥಳಕ್ಕೆ ಬಂದಿರ್ತಾರೆ. ಅಂಥವರ ಕಷ್ಟಗಳನ್ನ ಈ ಇಲಿಗಳು ದೂರ ಮಾಡ್ತೀವಿ ಅಂತ. ವಿಶೇಷ ಅಂದ್ರೆ ಇಲ್ಲಿ ಸಮಸ್ಯೆಗಳನ್ನ ಹೊತ್ತು ಬರುವ ಜನರು ಇಲಿಗಳ ಮುಂದೆ ಬಂದು ನಿಲ್ತಾರೆ. ಹಾಗೆ ಅವರು ಮುಂದೆ ಬಂದು ನಿಂತಾಗ ಅವರ ಕಾಲಿನ ಅಡಿಯಲ್ಲಿ ಇಲಿಗಳು ಹಾದು ಹೋದ್ರೆ ಅವರ ಪಾಪ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಇಲಿಗಳನ್ನ ಪೂಜಿಸೋದ್ರಿಂದ ಮನೋರೋಗಗಳು ದೂರವಾಗುತ್ತವಂತೆ. ಹೀಗಾಗಿ ಮನೋವ್ಯಾಧಿಗಳಿಗೆ ಸಂಬಂಧಿಸಿದ ಜನ ಪ್ರತಿನಿತ್ಯ ಈ ಸ್ಥಳವನ್ನ ಹುಡುಕಿಕೊಂಡು ಬರ್ತಾರೆ. ಅದಷ್ಟೇ ಅಲ್ಲದೆ ಈ ಸ್ಥಳದಲ್ಲಿ 5 ಬಿಳಿ ಇಲಿಗಳಿವೆ. ಆ ಇಲಿಗಳು ಭಕ್ತರಿಗೆ ಕಾಣಿಸಿಕೊಳ್ಳೋದು ತೀರಾ ಅಪರೂಪ. ಅವುಗಳ ದರ್ಶನ ಪಡೆದ್ರೆ ತುಂಬಾನೇ ಒಳ್ಳೆಯದು ಅನ್ನೋ ನಂಬಿಕೆ ಇದೆ. ಇದಕ್ಕಾಗಿ ಅವು ಯಾವಾಗ ಹೊರಗೆ ಬರುತ್ತವೆ ಅಂತ ಜನ ಕಾಯ್ತಾ ಇರ್ತಾರೆ. ಅವು ದರ್ಶನ ನೀಡಿದ್ರೆ ತಮ್ಮ ಜೀವನ ಪಾವನವಾಯಿತು ಅಂತ ಜನ ಖುಷಿಯಿಂದ ಹಿಂದಿರುತ್ತಾರೆ. ಒಂದು ವೇಳೆ ದರ್ಶನ ನೀಡದೇ ಇದ್ರೆ ಅಂಥವರ ಸಮಸ್ಯೆ ನೀಗಲು ಸಮಯವಿನ್ನೂ ಬಂದಿಲ್ಲ ಅಂತ ಅರ್ಥವಂತೆ. ಹಾಗೆ ನೋಡಿದ್ರೆ ಈ ಇಲಿಗಳ ಆಲಯವಿರುವ ಪ್ರದೇಶದಲ್ಲಿ ಕೂಡ ಒಂದು ಮಹಾ ಆಪತ್ತು ಎದುರಾಗಿತ್ತು. ಹೌದು, ಈ ಪ್ರದೇಶದ ಸುತ್ತಮುತ್ತಲೂ ಪ್ಲೇಗ್ ಮಹಾಮಾರಿ ಕಾಣಿಸಿಕೊಂಡಿತ್ತು. ಈ ಹಿಂದೆ ಪ್ಲೇಗ್ ಎಂಬ ಮಹಾಮಾರಿ ಬಂದರೆ ಊರಿಗೆ ಊರೇ ಖಾಲಿಯಾಗ್ಬಿಡ್ತಿತ್ತು. ಇಂತಹ ಪ್ಲೇಗ್ ಕಾಯಿಲೆ ಈ ಇಲಿಗಳಿಗೆ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಅಚ್ಚರಿಯ ವಿಷಯ ಏನಂದ್ರೆ ಈ ಸ್ಥಳದಲ್ಲಿ ಇಷ್ಟೊಂದು ಇಲಿಗಳಿದ್ರೂ ಪ್ಲೇಗ್ ಮಹಾಮಾರಿ ಇತ್ತ ಸುಳಿಯದೆ ಈ ಸ್ಥಳ ಸುರಕ್ಷಿತವಾಗಿತ್ತಂತೆ. ಇದೆಲ್ಲ ಈ ಇಲಿಗಳ ಪವಾಡವೇ ಸರಿ ಅಂತಾರೆ ಜನರು. ಇನ್ನು ಇಲ್ಲಿನ ಇಲಿಗಳಿಗೆ ಇಷ್ಟೊಂದು ಶಕ್ತಿ ಬರಲು ಕಾರಣ ಏನು ಅನ್ನೋದನ್ನ ಹುಡುಕಿದಾಗ ಕುತೂಹಲಕಾರಿ ಸಂಗತಿಗಳು ಹೊರಬಿದ್ವು. ಹೌದು ವೀಕ್ಷಕರೇ, ಇಲ್ಲಿ ಪೂಜಿಸಲ್ಪಡೋ ದೇವಿಯನ್ನ ಕರ್ಣಿ ಮಾತಾ ಅಂತ ಕರೆಯಲಾಗುತ್ತೆ. ಈ ಕರ್ಣಿ ಮಾತಾ ಮೂಲತಃ ದೇವರಲ್ಲ, ಇವಳೊಬ್ಬಳು ಸಾಮಾನ್ಯ ಹೆಣ್ಣು. ಈ ತಾಯಿಯು ಕೂಡ ನಮ್ಮ ನಿಮ್ಮಂತೆ ಒಬ್ಬ ಮನುಷ್ಯಳಾಗಿದ್ದುಕೊಂಡು ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿದ್ದಾಳೆ. ಆದ್ರೆ ಮುಂದೊಂದು ದಿನ ಆಕೆಯ ಮೇಲಾದ ದೈವಿ ಶಕ್ತಿಯ ಪ್ರಭಾವದಿಂದ ಆಕೆ ದೇವ ಮಾನವಳಾದಳಂತೆ. ಜನ ನಂಬಲ ಸಾಧ್ಯವಾದ ಪವಾಡಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕರ್ಣಿ ಮಾತಾ 15ನೇ ಶತಮಾನದಲ್ಲಿ ರಾಜಸ್ಥಾನದಲ್ಲಿದ್ದ ಚರಣ್ ಕುಲಕ್ಕೆ ಸೇರಿದ ಯೋಗಿನಿ. 21 ತಿಂಗಳು ತಾಯಿಯ ಗರ್ಭದಲ್ಲಿದ್ದು 150 ವರ್ಷ ಬದುಕಿ ಅನೇಕ ಪವಾಡಗಳನ್ನ ಮಾಡಿದ ಅತಿ ಮಾನುಷ ಶಕ್ತಿ. ಈ ಕರ್ಣಿ ಮಾತೆಗೆ 6 ವರ್ಷ ಇದ್ದಾಗ ಅವಳ ತಲೆಯಲ್ಲಿ ಜಡೆ ಆವರಿಸಿತ್ತಂತೆ. ಅವಳ ಮುಖದಲ್ಲಿ ಒಂದು ವಿಶೇಷವಾದ ದೈವ ಕಳೆ ಕಾಣ್ತಾ ಇತ್ತು. ಎಲ್ಲರೂ ಅವಳನ್ನ ವಿಶೇಷವಾಗಿ ನೋಡ್ತಾ ಇದ್ರಂತೆ. ಕೆಲವರು ಅವಳ ವಿಶೇಷ ಶಕ್ತಿಯನ್ನ ಗುರುತಿಸದೆ ಅವಳನ್ನ ಹೀಯಾಳಿಸುತ್ತಾ ತುಚ್ಛವಾಗಿ ನೋಡ್ತಿದ್ರಂತೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಹೆಂಗಸಿಗೆ ಹೊಟ್ಟೆ ನೋವು ಬಂದು ಸಾಯತೊಡಗಿದಳಂತೆ. ನಾಟಿ ವೈದ್ಯರನ್ನ ಕರೆದು ತೋರಿಸಿದ್ರು, ಅದು ವಾಸಿಯೇ ಆಗಲಿಲ್ಲ. ಆಗ ಈ ಕರ್ಣಿ ಮಾತಾ ಕೇವಲ ತನ್ನ ದಿವ್ಯ ದೃಷ್ಟಿಯಿಂದಲೇ ಆ ಹೆಂಗಸಿನ ಕಾಯಿಲೆಯನ್ನ ವಾಸಿ ಮಾಡಿದ್ದಳಂತೆ. ಅಂದಿನಿಂದಲೇ ಈ ತಾಯಿಯ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಯಿತು ಎನ್ನಲಾಗುತ್ತೆ. ಈ ದೇವಸ್ಥಾನದಲ್ಲಿ ಸುಮಾರು 20,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲಿಗಳಿವೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ದವಸ ಧಾನ್ಯಗಳನ್ನು ಇಟ್ಟಿರ್ತಾರೆ. ಸಾಕಷ್ಟು ಬಟ್ಟೆ ಬರೆಗಳನ್ನು ದೇವಾಲಯದ ಕೆಲವೊಂದು ಕೋಣೆಗಳಲ್ಲಿ ಇಟ್ಟಿರ್ತಾರೆ. ಇದುವರೆಗೂ ಒಂದು ಸಲ ಕೂಡ ಇಲಿಗಳು ಆ ಯಾವುದಕ್ಕೂ ಬಾಧೆ ಮಾಡಿಲ್ಲ. ಇದೆಲ್ಲ ಆ ಕರ್ಣಿ ಮಾತೆಯ ಪವಾಡ ಅಂತಾರೆ ಭಕ್ತರು. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಕೊರೋನಾ ಬಂದಂತಹ ಸಂದರ್ಭದಲ್ಲೂ ಕೂಡ ಅದೆಷ್ಟೋ ಭಕ್ತರು ಈ ಕರ್ಣಿ ಮಾತೆಯ ದೇವಾಲಯಕ್ಕೆ ಹೋಗಿ ಬೇಡಿಕೊಂಡಿದ್ದರಂತೆ. ಹಾಗೆ ಬೇಡಿಕೊಂಡವರು ಕೊರೋನಾ ಸಂಕಷ್ಟದಿಂದಲೂ ಪಾರಾಗಿದ್ರು ಅಂತಾರೆ ಇಲ್ಲಿನ ಜನ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಇನ್ಫೋ ಮೀಡಿಯಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.